ಬಿಜೆಪಿ ಇಂದ ಯಾರಿಗೆ ಟಿಕೆಟ್ ಸಿಗುತ್ತೆ ಅಂತ ಗೊತ್ತಿಲ್ಲ ಸ್ವತಃ ಸಿಎಂ ಬೊಮ್ಮಾಯಿ ಅವರಿಗೆ ಟಿಕೆಟ್ ಸಿಗುತ್ತೋ ಇಲ್ಲವೋ ಅಂತ ಗೊತ್ತಿಲ್ಲ ಅಂತ ಹೇಳಿ ದಾವಣಗೆರೆಯಲ್ಲಿ ಸಂಸದ ಜಿಎಂ ಸಿದ್ದೇಶ್ವರ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಏನ್ರಿ ರಾಜ್ಯದ ಮುಖ್ಯಮಂತ್ರಿಗೆನೆ ಬರುವಂತ ಚುನಾವಣೆಯಲ್ಲಿ ಟಿಕೆಟ್ ಸಿಗುತ್ತೋ ಇಲ್ಲವೋ ಅಂತ ಗೊತ್ತಿಲ್ಲ ಅಂತ ಅಂದ್ಬಿಟ್ರೆ ಏನಾಗಬೇಕು ಪಾಪ ಬೊಮ್ಮಾಯಿ ಅವರು ಎಲ್ಲಿಗೆ ಹೋಗಬೇಕು ಅವರು ಬೊಮ್ಮಾಯಿ ಅವರು ಶಿಗ್ಗಾವನಲ್ಲಿ ನಿಲ್ತೀನಿ ಅಂತ ಹೇಳಬಹುದು ಅಥವಾ ಕೇಳಬಹುದು ಆದರೆ ಟಿಕೆಟ್ ನೀಡೋದ್ರ ಬಗ್ಗೆ ರಾಷ್ಟ್ರೀಯ ನಾಯಕರು ನಿರ್ಧಾರ ಮಾಡುತ್ತಾರೆ ಚುನಾವಣೆ ಘೋಷಣೆ ಬಳಿಕ ಕೋರ್ ಕಮಿಟಿ ಸಭೆಯಲ್ಲಿ ನಿರ್ಧರಿಸುತ್ತಾರೆ ಅಂತ ಹೇಳಿ ದಾವಣಗೆರೆಯಲ್ಲಿ ಸಂಸದ ಜಿಎಂ ಸಿದ್ದೇಶ್ವರ ಅವರು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನ್ ಸರ್ ಸಿದ್ದೇಶ್ವರ ಅವರೇ ಇಂತ ಹೇಳಿಕೆ ಕೊಟ್ಬಿಟ್ರಲ್ಲ ಒಂದಸಲಿ ಯಡಿಯೂರಪ್ಪ ಅವರು ಯಾರಿಗೆ ಟಿಕೆಟ್ ಸಿಗುತ್ತೆ ಅಂತ ಗೊತ್ತಿಲ್ಲ ಅಂದ್ರು ಸದಾನಂದ ಗೌಡರು ಎಲ್ಲೋ ಮೂಲೆಯಲ್ಲಿರೋರಿಗೆ ಟಿಕೆಟ್ ಸಿಗಬಹುದು ಇದ್ದವರನ್ನೇ ಹೊರಗೆ ತೆಗಿಬಹುದು ಅಂತ ಹೇಳಿದ್ರು ಜಿಎಂ ಸಿದ್ದೇಶ್ವರ ಅವರು ನೋಡಿದ್ರೆ ಸ್ವತಃ ಬೊಮ್ಮಾಯಿ ಅವರಿಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಏನು ಬಿಜೆಪಿಯಲ್ಲಿ ಏನು ನಡೀತಾ ಇದೆ ರಾಷ್ಟ್ರೀಯ ನಾಯಕರ ತಲೆಯಲ್ಲಿ ಏನು ಓಡ್ತಾ ಇದೆ ಅಥವಾ ಬೊಮ್ಮಾಯಿ ಅವರ ಮೇಲೆ ರಾಷ್ಟ್ರೀಯ ನಾಯಕರಿಗೆ ವಿಶ್ವಾಸ ಇಲ್ವಾ ವಿ ಡೋಂಟ್ ನೋ ಓಕೆ ಏನು ಹೇಳಿದ್ದಾರೆ ಕೇಳ್ಕೊಂಡು ಬರೋಣ ಸಂಸದರು ಇದು ಎಲೆಕ್ಷನ್ ಅನೌನ್ಸ್ ಆದ್ಮೇಲೆ ಕೋರ್ ಕಮಿಟಿ ಕೂತ್ಕೊಳ್ಳುತ್ತೆ ಅಲ್ಲಿವರೆಗೂ ಕೂಡ ಕೋರ್ ಕಮಿಟಿನ ಸಿಟ್ಟಿಗೆ ಆಗಲ್ಲ ಅಲ್ಲಂದ್ರೆ ಯಾರಿಗೆ ಅಂತ ಯಾರಿಗೂ ಗೊತ್ತಿಲ್ಲ ಬಸವರಾಜ ಬೊಮ್ಮಾಯಿ ಯಾರಿಗೆ ಸಿಗ್ಗಾವ ಅಂತ ಇನ್ನೂ ಗೊತ್ತಿಲ್ಲ ನಾನು ಸಿಗ್ಗಾವನಾಗ ನಿಂತಿದ್ದೀನಿ ಗೆದ್ದಿದ್ದೀನಿ ನಾನು ಮುಖ್ಯಮಂತ್ರಿ ಆಗಿದೆ ಅಂತೇಳಿ ಅವರು ನಾನು ಅಲ್ಲೇ ನಿಂತೀನಿ ಅನ್ಬೋದು ಇದು ರಾಷ್ಟ್ರ ನಾಯಕ ರಾಷ್ಟ್ರೀಯ ಪಕ್ಷ ರಾಷ್ಟ್ರದ ನಾಯಕರು ತೀರ್ಮಾನ ತಾಂತಾರೆ ಯಾರು ಎಲ್ಲೆಲ್ಲಿ ಏನು ಟಿಕೆಟ್ ಅಂತ ಅವಾಗ ಖಾಯಂ ಈಗ ನಾವು ಹೇಳ್ತೀವಿ ಅದು ಖಾಯಂ ಪಕ್ಷದಿಂದ ತೀರ್ಮಾನ ಆಗಬೇಕು ರಾಷ್ಟ್ರೀಯ ಅವ್ರು ಜಿ ಎಂ ಸಿದ್ದೇಶ್ವರ ಅವ್ರಿಗೆ ಒಂದು ಆಸೆ ಇದೆ ಎಮ್ ಎಲ್ ಎ ಆಗಕ್ಕೆ ಇವತ್ತು ಬರ್ತಾರೆ ರವೀಂದ್ರನಾಥ್ ಅವರು ಕೂತ್ಕೊಂಡು ಮಾತಾಡ್ತೀನಿ ನಾನು ಈಗ ಏಕಾಏಕಿ ಟಿಕೆಟ್ ಕೊಟ್ಟರೆ ಓಡಾಡೋಕ್ಕಾಗಲ್ಲ ಸರ್ ಮುಂಚೆಯಿಂದನೇನೋ ಸೂಕ್ಷ್ಮಗಳು ಇರ್ತಾವೆ ಆ ಥರದ್ದೇನ ನಿಮಗೆ ನೋಡಿ ಇಲ್ಲಿವರೆಗೂ ಕೂಡ ಭಾರಿ ಓಡಾಡೋದಂತವ್ರು ಸೋತಿದ್ದಾರೆ ಏನಿದ್ದಲ್ಲಿ ಬಂದು ಗೆದ್ದಿದ್ದಾರೆ ಗೆಲ್ಲಬೇಕಾದ್ರೆ ಮಾನದಂಡಗಳು ಹೋಗೋ ಕೆಲವೆಲ್ಲ ಮಾನದಂಡ ಮಾಡೋ ಅಂತ ಕೆಪಾಸಿಟಿ ಇದ್ರೆ ಗೆಲ್ತಾನೆ ಇಲ್ಲದೇನು ಇಲ್ಲ ಎಲೆಕ್ಷನ್ ಅನೌನ್ಸ್ ಆದಮೇಲೆ ಕೋರ್ ಕಮಿಟಿ ಕೂತ್ಕೊಳ್ಳುತ್ತೆ ಅಲ್ಲಿವರೆಗೂ ಕೂಡ ಕೋರ್ ಕಮಿಟಿನ ಸಿಟ್ಟಿಗೆ ಆಗಲ್ಲ ಅಲ್ಲಂದ್ರೆ ಯಾರಿಗೆ ಅಂತ ಯಾರಿಗೂ ಗೊತ್ತಿಲ್ಲ ಬಸವರಾಜ ಬೊಮ್ಮಾಯಿ ಯಾರಿಗೆ ಸಿಗ್ಗಾವ ಅಂತ ಇನ್ನೂ ಗೊತ್ತಿಲ್ಲ ನಾನು ಸಿಗ್ಗಾವನಾಗ ನಿಂತಿದ್ದೀನಿ ಗೆದ್ದಿದ್ದೀನಿ ನಾನು ಮುಖ್ಯಮಂತ್ರಿ ಆಗಿದೆ ಅಂತೇಳಿ ಅವರು ನಾನು ಅಲ್ಲೇ ನಿಂತೀನಿ ಅನ್ಬೋದು ಇದು ರಾಷ್ಟ್ರ ನಾಯಕ ರಾಷ್ಟ್ರೀಯ ಪಕ್ಷ ರಾಷ್ಟ್ರದ ನಾಯಕರು ತೀರ್ಮಾನ ತಾಂತಾರೆ ಯಾರು ಎಲ್ಲೆಲ್ಲಿ ಏನು ಟಿಕೆಟ್ ಅಂತ ಅವಾಗ ಖಾಯಂ ಈಗ ನಾವು ಹೇಳ್ತೀವಿ ಅದು ಖಾಯಂ ಅಲ್ಲ ಪಕ್ಷದಿಂದ ತೀರ್ಮಾನ ಆಗ್ಬೇಕು ರಾಷ್ಟ್ರೀಯ